ನಮಸ್ಕಾರ, ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗ್ರಾಮೀಣ ಜನ ಮದ್ಯಪಾನ ಚಟದಿಂದ ಮುಕ್ತರಾಗಿ ಸುಂದರ ಬದುಕು ರೂಪಿಸಿಕೊಳ್ಳಿ ಎಂದು ಸಚಿವ ಟಿಬಿ ಜಯಚಂದ್ರ ಮನವಿ ಮಾಡಿದರು. ಬಡತನದ ಕಾರಣದಿಂದ ಗ್ರಾಮಾಂತರ ಪ್ರದೇಶದ ಜನತೆ ದುಶ್ಚಟಗಳಿಗೆ ದಾಸರಾಗುತ್ತಿದ್ದಾರೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಹೇಳಿದರು. ತುಮಕೂರಿನಲ್ಲಿ ವಿಶ್ವ ಮಾದಕ ವಸ್ತು ವಿರೋಧಿ ಸಪ್ತಾಹದ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಕೇವಲ ಗ್ರಾಮಾಂತರ ಪ್ರದೇಶದ ಜನರಲ್ಲದೆ ನಗರ ಪ್ರದೇಶದ ಜನರು ಮಾದಕ ವಸ್ತು ಚಟಕ್ಕೆ ಜೋತು ಬೀಳುತ್ತಿದ್ದು ಇದಕ್ಕೆ ಮುಖ್ಯ ಕಾರಣ ಬಡತನವೇ ಎಂದು ವಿಶ್ಲೇಷಿಸಿದರು. ವಿದ್ಯಾವಂತರು ಮಾದಕ ವಸ್ತು ಚಟಕ್ಕೆ ಬಿದ್ದಿದ್ದು ಈ ದುಶ್ಚಟಗಳಿಗೆ ಬಲಿಯಾಗದಂತೆ ಕಡಿವಾಣ ಹಾಕುವುದು ತುಂಬಾ ಅತ್ಯಗತ್ಯ ಎಂದರು. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಕುಡಿತಕ್ಕೆ ದಾಸರಾಗಿರುವವರನ್ನ ಬಿಡಿಸಲು ವಿಶೇಷ ಶಿಬಿರಗಳನ್ನು ಕೈಗೊಂಡು ಸಾವಿರಾರು ಮಂದಿಗೆ ಮದ್ಯ ಸೇರಿದಂತೆ ದುಶ್ಚಟಗಳಿಂದ ದೂರವಿರುವಂತೆ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು. ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ವೀರೇಶಾನಂದ ಸರಸ್ವತಿ ಸ್ವಾಮಿಗಳು ಸಾನಿಧ್ಯ ವಹಿಸಿ ಜಗತ್ತಿನ 700 ಕೋಟಿ ಜನಸಂಖ್ಯೆಯಲ್ಲಿ 25 ಕೋಟಿ ಜನ ಮಾದಕ ವಸ್ತುಗಳಿಗೆ ದಾಸರಾಗಿದ್ದಾರೆ ಎಂದು ತಿಳಿಸಿ ಇದರಲ್ಲಿ ಯುವಕರೇ ಹೆಚ್ಚಿದ್ದಾರೆಂದರು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಅವಧಿಯಲ್ಲಿ ದುಶ್ಚಟಗಳಿಗೆ ಮಾರುಹೋಗದೆ ಸನ್ನಡತೆಯಿಂದ ಉತ್ತಮ ಪ್ರಜೆಗಳಾಗಬೇಕೆಂದು ಸ್ವಾಮೀಜಿಯವರು ಕರೆ ನೀಡಿದರು. ಪ್ರಪಂಚದಾದ್ಯಂತ ಮಾದಕ ವಸ್ತುಗಳ ಸೇವನೆಯಿಂದ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಸ್ವಾಮೀಜಿಯವರು ತಿಳಿಸಿದರು. ಪರಿಣಾಮ ಇರುತ್ತೆ ನೋಡಿ, ರಾಷ್ಟ್ರಕವಿ ಕುವೆಂಪು ಅವರು ಅದೆಷ್ಟು ಬಡತನದಲ್ಲಿ ಬಂದರು ಅಂತ. ರಾಷ್ಟ್ರಕವಿ ಕುವೆಂಪು ಅವರು ಬಡತನದಲ್ಲೇ ಬಂದರು, ಸರ್ಎಂ ವಿಶ್ವೇಶ್ವರಯ್ಯ ಬಡತನದಲ್ಲೇ ಬಂದರು, ಅಬ್ದುಲ್ ಕಲಾಂ ಬಡತನದಲ್ಲೇ ಬಂದರು. ಉದಾಹರಣೆಗಳನ್ನು ನಾನು ಕೆಲವು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆದರೆ ಅವರಿಗೆ ಬಡತನ ಎಂದೂ ಕೂಡ ಶಾಪ ಆಗಲಿಲ್ಲ. ಇನ್ನು ಕೆಲವರ ಹೆಸರು ನಾನು ಹೇಳಬೇಕಾಗಿಲ್ಲ, ಶ್ರೀಮಂತಿಕೆಯಲ್ಲೇ ಬಂದರು. ಆದರೆ ಅವರ ಶ್ರೀಮಂತಿಕೆ ಅನ್ನೋದು ಅವರಿಗೆ ವರವಾಗಿ ಪರಿಣಮಿಸಲಿಲ್ಲ. ಆದ್ದರಿಂದ ಆತ್ಮೀಯರೇ, ಈ ಮಾತಿನಲ್ಲಿ ನೀವು ಸ್ವಲ್ಪ ಮನವರಿಕೆ ಮಾಡಿಕೊಳ್ಬೇಕಾದ ಸತ್ಯ ಏನು ಅಂದ್ರೆ, ಯೌವನ ಅನ್ನೋದು ಜೀವನದಲ್ಲಿ ವಸಂತ ಕಾಲ. ಈ ಯೌವನ ಅನ್ನೋ ವಸಂತ ಕಾಲದಲ್ಲಿ ಎಲ್ಲ ರೀತಿಯ ಅವಶ್ಯಕತೆಗಳು, ಎಲ್ಲ ರೀತಿಯ ಆಕರ್ಷಣೆಗಳು, ಎಲ್ಲ ರೀತಿಯ ಸವಲತ್ತುಗಳು ನಮಗಿರುತ್ತೆ. ರಾಜ್ಯ ಮದ್ಯಪಾನ ಸಂಹಯ ಮಂಡಳಿ ಅಧ್ಯಕ್ಷ ಹೆಚ್ಸಿ ರುದ್ರಪ್ಪ, ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್, ಜಿಲ್ಲಾ ಪಂಚಾಯತಿ ಸಿಒ ಕೆಜಿ ಶಾಂತಾರಾಮ್, ಎಸ್ಪಿ ಡಾ ದಿವ್ಯಾ ಗೋಪಿನಾಥ್, ಮಂಡಳಿ ಕಾರ್ಯದರ್ಶಿ ವಿ ಪಾರ್ಥರಾಜ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕು ಎಂದು ಒತ್ತಾಯಿಸಿ ತುಮಕೂರಿನಲ್ಲಿ ರೈತ ಸಂಘ, ಹಸಿರು ಸೇನೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದವು. ರೈತರು ಸಹಕಾರ ಸಂಘಗಳಲ್ಲಿ ಪಡೆದಿರುವ ಎಲ್ಲಾ ಸಾಲ ಮನ್ನಾ ಮಾಡಬೇಕು, ಕೆರೆಗಳಿಗೆ ಹೇಮಾವತಿ ನೀರು ತುಂಬಿಸಬೇಕು ಎಂದು ಒತ್ತಾಯಿಸಿ ತುಮಕೂರಿನಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿದವು. ರಾಷ್ಟೀಕೃತ ಬ್ಯಾಂಕುಗಳಲ್ಲಿ ರೈತರು ಪಡೆದಿರುವ ಸಾಲವನ್ನು ಕೇಂದ್ರ ಸರ್ಕಾರ ಕೂಡಲೇ ಮನ್ನಾ ಮಾಡಬೇಕು ಎಂದು ರೈತ ಮುಖಂಡರು ಒತ್ತಾಯಿಸಿದರು. ಡಾ ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ತೆರಳಿದ ರೈತರು ಡಿಸಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದರು. ರಾಜ್ಯ ಸರ್ಕಾರ ಈಗ 50,000 ರೂಪಾಯಿ ರೈತರ ಸಾಲ ಮನ್ನಾ ಮಾಡಿರುವುದು ಸ್ವಾಗತಾರ್ಹ. ಉಳಿದ ಸಾಲವನ್ನ ಮನ್ನಾ ಮಾಡಬೇಕು. ಈಗ ಹಿಂಗಾರು ಹಾಗೂ ಮುಂಗಾರು ಬೆಳೆಗಳು ನಷ್ಟವಾಗಿತ್ತು. ರೈತರು ಮುಂದಿನ ಬೆಳೆ ಬೆಳೆಯಲು ಅನುಕೂಲ ಆಗುವಂತೆ ಈ ಸಾಲಿನ ಹೊಸ ಸಾಲ ಕೊಡುವ ವ್ಯವಸ್ಥೆ ಮಾಡಬೇಕು ಎಂದು ರೈತ ಸಂಘ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಒತ್ತಾಯಿಸಿದರು. ರಾಜ್ಯದ ಕೃಷಿ ವಲಯ ಅತ್ಯಂತ ಬಿಕ್ಕಟ್ಟಿನಲ್ಲಿದೆ. ಸತತ ಬರಗಾಲ ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆ ನಷ್ಟವಾಗಿದೆ. ಕೈಗೆ ಸಿಕ್ಕ ಅಲ್ಪಸ್ವಲ್ಪ ಬೆಳೆಗೆ ನ್ಯಾಯಯುತ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಇದಕ್ಕೆ ವೈಜ್ಞಾನಿಕ ಪರಿಹಾರ ನೀಡಬೇಕು ಎಂದರು. ಎಲ್ಲಾ ಬ್ಯಾಂಕುಗಳು ಬರಗಾಲದ ನೆಪದಲ್ಲಿ ತಮ್ಮ ಕೃಷಿ ಸಾಲವನ್ನು ಎನ್ಪಿಎ ಮಾನದಂಡದಿಂದ ಹೊರಗಿಡುವ ಸಲುವಾಗಿ ಪರಿವರ್ತಿಸಗೊಂಡಿದ್ದಾರೆಯೇ ಹೊರತು ರೈತರ ಅನುಕೂಲಕ್ಕಾಗಿ ಅಲ್ಲ. ಈ ಪದ್ಧತಿ ಬದಲಾಗಬೇಕು ಎಂದು ಗೋವಿಂದರಾಜು ಒತ್ತಾಯಿಸಿದರು. ಸುಮಾರು 2,000 ಕೋಟಿ ದೀರ್ಘಾವಧಿ ಸಾಲ ಏನಿದೆ ಆ ಸಾಲವನ್ನು ರಾಜ್ಯ ಸರ್ಕಾರ ಸಂಪೂರ್ಣ ಮನ್ನಾ ಮಾಡಬೇಕು. ಹಾಗೆ ಇವತ್ತು 85% ಸಾಲವನ್ನು ರೈತರು ಪಡೆದಿರತಕ್ಕಂಥದ್ದು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ. ಸುಮಾರು 42,000 ಕೋಟಿ ಸಾಲ ಇರತಕ್ಕಂಥದ್ದು ರಾಜ್ಯದ ರೈತರ ಸಾಲ. ಹಾಗಾಗಿ ಆ ಒಂದು ಸಾಲವನ್ನು ಕೇಂದ್ರ ಸರ್ಕಾರ ಕೂಡಲೇ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ರೈತರು, ಕಾರ್ಮಿಕರು ಮತ್ತು ಎಲ್ಲ ಮಹಿಳಾ ಸ್ವಸಹಾಯ ಸಂಘಗಳ ಸಂಪೂರ್ಣ ಸಾಲಗಳನ್ನು ಕೇಂದ್ರ ಸರ್ಕಾರ ಮನ್ನಾ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.
ಮುದ್ರಾ ಯೋಜನೆಯನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೆ ತಂದು ಯುವಕರಿಗೆ ಸ್ವಯಂ ಉದ್ಯೋಗ ಸೃಷ್ಟಿಸಬೇಕು. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಬಡ್ಡಿರಹಿತ ಸಾಲ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾ ರೈತ ಸಂಘ ಗೌರವಾಧ್ಯಕ್ಷ ನಿಜಾನಂದ ಮೂರ್ತಿ, ಮುಖಂಡರಾದ ಸಿ ಯತಿರಾಜು, ವೆಂಕಟೇಶ್ ಗೌಡ, ಬಿಸಿ ಶಂಕರಪ್ಪ, ಚಿರತೆ ಚಿಕ್ಕಣ್ಣ, ರವೀಶ್ ಮೂಡಲಗಿರಿಯಪ್ಪ, ಸಿಜಿ ಲೋಕೇಶ್, ಗಂಗಾ ಹನುಮಯ್ಯ, ನಾಗರತ್ನಮ್ಮ, ಹುಚ್ಚೇಗೌಡ, ಶಿವಕುಮಾರ್ ಮೊದಲಾದವರು ಧರಣಿ ನೇತೃತ್ವ ವಹಿಸಿದರು. ವಿವಿಧ ತಾಲೂಕುಗಳಿಂದ ಆಗಮಿಸಿದ ರೈತರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ಸಚಿವ ಟಿಬಿ ಜಯಚಂದ್ರ, ಶಾಸಕ ಕೆಎನ್ ರಾಜಣ್ಣ ಅವರ ನಡುವಿನ ಮುನಿಸು ದೂರವಾಗಿ ಇಬ್ಬರ ಮಧ್ಯೆ ಮಧುರ ಬಾಂಧವ್ಯ ಬೆಳೆದಿದೆ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಮಾಧಾನ ತಂದಿದೆ. ಜಿಲ್ಲಾ ಸಚಿವ ನಾಲಾಯಕ್ ಮಂತ್ರಿ ಇವರನ್ನ ಸಚಿವ ಸ್ಥಾನದಿಂದ ಕೈಬಿಡಿ ಎಂದು ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಎಷ್ಟೋ ವೇದಿಕೆಗಳಲ್ಲಿ ಸಚಿವ ಜಯಚಂದ್ರ ಅವರನ್ನ ಟೀಕಿಸಿದ್ರು. ಜಯಚಂದ್ರ ಕೂಡ ಸಂದರ್ಭ ಬಂದಾಗ ಶಾಸಕ ರಾಜಣ್ಣ ಅವರ ವರ್ತನೆಗೆ ಕೆಂಡಾಕಾರಿದ್ರು. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಈ ನಾಯಕರಿಬ್ಬರ ನಡುವೆ ಮುನಿಸು ಅಸಮಾಧಾನ ಇದ್ದೇ ಇತ್ತು. ಕಳೆದ ಲೋಕಸಭಾ ಚುನಾವಣೆ ನಂತರ ಉಲ್ಬಣಗೊಂಡು ಪರಸ್ಪರ ಸಾರ್ವಜನಿಕವಾಗಿ ಟೀಕೆ ಮಾಡುವ ಮಟ್ಟಕ್ಕೆ ಬೆಳೆಯಿತು. ಏಕವಚನದಲ್ಲಿ ಬಯ್ಯುವಷ್ಟೇ ದ್ವೇಷ ವ್ಯಕ್ತವಾಗುತ್ತಿತ್ತು. ಸಚಿವರ ಕಾರ್ಯಕ್ರಮಗಳಲ್ಲಿ ಕೆಎನ್ ರಾಜಣ್ಣ ಭಾಗವಹಿಸುತ್ತಿರಲಿಲ್ಲ. ರಾಜಣ್ಣರ ಮಧುಗಿರಿ ಕ್ಷೇತ್ರದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಸಚಿವ ಜಯಚಂದ್ರ ಆಸಕ್ತಿಯೇ ವಹಿಸುತ್ತಿರಲಿಲ್ಲ. ಮಧುಗಿರಿ ಕ್ಷೇತ್ರಗಳಲ್ಲಿ ನಡೆಯುವ ಸರ್ಕಾರಿ ಕಾರ್ಯಕ್ರಮಗಳ ಬ್ಯಾನರ್ಗಳಲ್ಲಿ ಜಿಲ್ಲಾ ಸಚಿವ ಜಯಚಂದ್ರ ಅವರ ಫೋಟೋ ಇರದಂತೆ ಕೆಎನ್ ರಾಜಣ್ಣ ನೋಡಿಕೊಂಡರು. ಬೇಕೆಂದೇ ಜಿಲ್ಲಾ ಸಚಿವರನ್ನ ಅವಮಾನ ಮಾಡಲಾಗುತ್ತಿದೆ ಎಂದು ಸಚಿವರ ಬೆಂಬಲಿಗರು ಕೆಎನ್ಆರ್ ವಿರುದ್ದ ಅಪಸ್ವರ ಎತ್ತಿದ್ರು. ಜಿಲ್ಲಾ ಸಚಿವರನ್ನ ಕಡೆಗಣಿಸುತ್ತಿರುವುದು ಪಕ್ಷದ ದೃಷ್ಟಿಯಿಂದ ಒಳ್ಳೆಯ ಸಂಸ್ಕೃತಿಯಲ್ಲ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡರು ಅಸಮಾಧಾನಗೊಂಡಿದ್ದರು. ಕಳೆದ ಶನಿವಾರ ಸಿಎಂ ಸಿದ್ದರಾಮಯ್ಯ ಮಧುಗಿರಿ ಕ್ಷೇತ್ರದಲ್ಲಿ ಅಭಿವೃದ್ದಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲು ಆಗಮಿಸಿದ ಸಂದರ್ಭದಿಂದ ಈ ನಾಯಕರ ನಡುವೆ ಆತ್ಮೀಯತೆ ಬೆಳೆದಂತೆ ಕಂಡುಬಂದಿತ್ತು. ಸಿಎಂ ಕಾರ್ಯಕ್ರಮದ ವೇದಿಕೆ ಬ್ಯಾನರ್ನಲ್ಲಿ ಜಿಲ್ಲಾ ಸಚಿವರ ಭಾವಚಿತ್ರ ಇರಲಿಲ್ಲ. ನಂತರದ ಬೆಳವಣಿಗೆಯಲ್ಲಿ ದ್ವೇಷ ಬಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ಒಂದಾಗಿ ಈ ದ್ವೇಷ ಮುಂದಿನ ಚುನಾವಣೆ ಮೇಲೆ ದುಷ್ಪರಿಣಾಮ ಬೀರಬಹುದು ಎಂದು ಸಿಎಂ ಸಿದ್ದರಾಮಯ್ಯ ಇವರಿಬ್ಬರಿಗೂ ತಿಳಿ ಹೇಳಿದ್ರು ಎನ್ನಲಾಗಿದೆ. ಮಧುಗಿರಿ ಕಾರ್ಯಕ್ರಮಕ್ಕೆ ಸಿಎಂ ಜೊತೆ ಸಚಿವ ಜಯಚಂದ್ರ ಹಾಗೂ ಶಾಸಕ ರಾಜಣ್ಣ ಒಂದೇ ಹೆಲಿಕಾಪ್ಟರ್ನಲ್ಲಿ ಬಂದಿಳಿದಾಗ ಕಾರ್ಯಕರ್ತರಿಗೆ ಆಶ್ಚರ್ಯವಾಗಿತ್ತು. ಇದಾಗಿ ವೇದಿಕೆ ಸಮಾರಂಭದಲ್ಲಿ ಭಾಷಣ ಆರಂಭಿಸಿದ ಸಚಿವ ಜಯಚಂದ್ರ, ಈ ಭಾಗದ ಜನಪ್ರಿಯ ಶಾಸಕರು ನನ್ನ ಆತ್ಮೀಯ ಮಿತ್ರರು ಆದ ಕೆಎನ್ ರಾಜಣ್ಣ ಅವರೇ ಎಂದಾಗ ನೆರೆದಿದ್ದ ಜನ ಶಿಳ್ಳೆ ಚಪ್ಪಾಳೆ ಹೊಡೆದು ಸ್ವಾಗತಿಸಿ ಸಂಭ್ರಮಿಸಿದರು. ವೇದಿಕೆ ಕಾರ್ಯಕ್ರಮ ಮುಗಿಸಿ ಮುಖ್ಯಮಂತ್ರಿಗಳು ಬೇಗ ಬೆಂಗಳೂರಿಗೆ ತೆರಳಿದರು. ನಂತರ ವಿವಿಧ ಉದ್ಘಾಟನಾ ಕಾರ್ಯಕ್ರಮಗಳಲ್ಲಿ ಸಚಿವ ಜಯಚಂದ್ರ ಅವರು ಶಾಸಕ ಕೆಎನ್ಆರ್ ಜೊತೆ ಕೊನೆ ತನಕ ಉಳಿದರು. ಜೊತೆ ಇದ್ದಷ್ಟು ಕಾಲ ಪರಸ್ಪರ ಆತ್ಮೀಯತೆಯಿಂದ ನಡೆದುಕೊಂಡರು. ಈ ನಾಯಕರ ಈ ನಡವಳಿಕೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ತುಂಬಿದಂತಾಗಿದೆ. ಇವರಿಗೆ ಇವರ ಬೆಂಬಲಿಗರು ಪ್ರತ್ಯೇಕ ಗುಂಪಿನಂತಾಗಿದ್ದು ಕಾರ್ಯಕರ್ತರಲ್ಲಿ ಈಗ ಬಾಂಧವ್ಯ ಬೆಳೆದಂತಿದೆ. ಕಾಲ ಇರತಕ್ಕಂಥದ್ದು ಬಹಳ ಕೆಲವೇ ನಿಮಿಷಗಳು ಮಾತ್ರ, ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಈ ಕಾರ್ಯಕ್ರಮದ ರೂವಾರಿ ಈ ಭಾಗದ ಜನಪ್ರಿಯ ಶಾಸಕರು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತ ರಾಜಣ್ಣ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿ ಮಿತ್ರರೇ, ಸಂಸತ್ ಸದಸ್ಯರೇ, ಮತ್ತು ಮುಂಬರುವ ವಿಧಾನಸಭಾ ಚುನಾವಣೆ ಸಲುವಾಗಿ ಇಬ್ಬರು ನಾಯಕರಿಗೂ ಇಂತಹ ಆತ್ಮೀಯತೆ ಅನಿವಾರ್ಯ. ರಾಜಕಾರಣದಲ್ಲಿ ದ್ವೇಷವಾಗಲಿ ಮಿತ್ರತ್ವವಾಗಲಿ ಶಾಶ್ವತವಲ್ಲ. ಗುಬ್ಬಿಯಲ್ಲಿ ವೀರಶೈವ ಲಿಂಗಾಯತ ನೌಕರರ ಸಮಾವೇಶ ಏರ್ಪಾಡಾಗಿತ್ತು. ಲಿಂಗಾಯತ ಧರ್ಮ ಕೇವಲ ಒಂದು ಜಾತಿಗೆ ಸೀಮಿತವಾಗದೆ ವಿಶ್ವದಲ್ಲಿನ ಎಲ್ಲಾ ಧರ್ಮಗಳನ್ನು ಒಂದುಗೂಡಿಸುವಂತಹ ವಿಶ್ವಧರ್ಮವಾಗಿದೆ ಎಂದು ಬೆಟ್ಟದಹಳ್ಳಿ ಮಠದ ಚಂದ್ರಶೇಖರ ಸ್ವಾಮೀಜಿ ತಿಳಿಸಿದರು. ಗುಬ್ಬಿಯಲ್ಲಿ ವೀರಶೈವ ಲಿಂಗಾಯತ ನೌಕರರ ಸಮಾವೇಶ, ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಈ ಧರ್ಮವು ಸ್ಥಾಪನೆಯಾಗಿದ್ದು ಇಂದಿನ ಆಧುನಿಕ ಕಾಲದಲ್ಲಿಯೂ ಬಸವೇಶ್ವರರ ವಚನಗಳು ಇನ್ನೂ 100 ವರ್ಷಗಳು ಮುಂದೆ ಹೋದರೂ ಅವುಗಳು ಮಾನವ ಜನಾಂಗಕ್ಕೆ ದಾರಿದೀಪವಾಗುತ್ತವೆ ಎಂದರು. ಇಂತಹ ಸಮಾವೇಶಗಳನ್ನು ಮಾಡಿದಾಗ ಮಾತ್ರ ನಮ್ಮ ಧರ್ಮದ ಸಂಸ್ಕೃತಿ ಆಚಾರ ವಿಚಾರಗಳು ತಿಳಿಯಲು ಹಾಗೂ ಇನ್ನಿತರರಿಗೆ ತಿಳಿಸಲು ಸಹಾಯಕವಾಗುತ್ತದೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿರುವುದರಿಂದ ಮುಂದೆ ಓದುವಂತಹ ವಿದ್ಯಾರ್ಥಿಗಳಿಗೆ ಇದು ಸ್ಫೂರ್ತಿಯಾಗುತ್ತದೆ ಎಂದರು. ಸಾಧಿಸುವ ಅನೇಕ ಉಪಯುಕ್ತವಾದ ಕೆಲಸಗಳನ್ನು ಮಾಡುವ
ತಿಳ್ಕೊಳ್ಬೇಕು, ಅದೇ ರೀತಿ ಅನುಸರಿಸಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಮಕ್ಕಳು ಪಕ್ಷಿಗೆ ನನ್ನ ಮಕ್ಕಳಿಗೆ ಆಗಿರುವಂತಹ ಪಿಯು ಮತ್ತು ಎಸ್ಎಲ್ಸಿ ಪಿಯು ಪಾಸ್ ಆಗುವಂತಹ ಪಾಸ್ ಆಗಿರುವಂತಹ ಮಕ್ಕಳು ಎಸ್ಎಲ್ಸಿ ಪಾಸ್ ಆಗಿರುವಂತಹ ಮಕ್ಕಳಿಗೆಲ್ಲ ಇಲ್ಲಿ ಈಗಾಗಲೇ ಮೊದಲನೇ ಪಕ್ಷದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಆಗಿದೆ. ಆಮೇಲೆ ಬೆಣ್ಣೆಗೆ ಜಿಲ್ಲಾ ಪಂಚಾಯಿತಿ ಸದಸ್ಯ ನವ್ಯ ಬಾಬು, ಜಗತ್ತು ದಿನದಿಂದ ದಿನಕ್ಕೆ ಬೆಳವಣಿಗೆ ಕಾಣುತ್ತಿದ್ದು ವಿದ್ಯಾರ್ಥಿಗಳು ಹೆಚ್ಚು ಓದುವಂತಹ ಅಭ್ಯಾಸ ಮಾಡಿಕೊಳ್ಳಬೇಕು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇಂದು ಯಾರಿಗೂ ಕಡಿಮೆಯಿಲ್ಲ. ನಿಮ್ಮಲ್ಲಿ ಯಾವುದೇ ಅಳುಕು ಇಟ್ಟುಕೊಳ್ಳದೆ ಉನ್ನತ ವಿದ್ಯಾಭ್ಯಾಸ ಮಾಡಿ ನಮ್ಮ ಸಮಾಜಕ್ಕೆ ಕೀರ್ತಿ ತರಬೇಕೆಂದು ಹಾರೈಸಿದರು. ಅವತ್ತು ಬಸವೇಶ್ವರ ಬಸವಣ್ಣನವರು ಮಂತ್ರಿ ಆಗಿದ್ದಕ್ಕೆ ಅಂತ ರಾಜಕೀಯದಲ್ಲಿ ಅವರಿಗೆ ಅಧಿಕಾರವನ್ನ ಉಪಯೋಗಿಸಿಕೊಂಡು ಇವತ್ತು ಇಂತಹ ಒಂದು ದೊಡ್ಡ ಆಚಾರವಾದ ಧರ್ಮವನ್ನ ಇಲ್ಲಿವರೆಗೂ ಉಳ್ಕೊಳ್ಳುವಂತ ಒಂದು ಪರಿಸ್ಥಿತಿಗೆ ಅವರು ತಗೊಂಡು. ಇದೇ ಸಂದರ್ಭದಲ್ಲಿ ತೊದಲ್ ನುಡಿ ಪುಸ್ತಕ ಬಿಡುಗಡೆ ಮಾಡಲಾಯಿತು ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ಅಕ್ಷಯ ಚಾರಿಟಬಲ್ ಟ್ರಸ್ಟ್ನ ಪ್ರಸನ್ನ ಕುಮಾರ್, ಶಿಕ್ಷಣ ಇಲಾಖೆಯ ನಿವೃತ್ತ ಅಧಿಕಾರಿ ಈಶ್ವರಯ್ಯ, ಅಖಿಲ ಭಾರತ ವೀರಶೈವ ಮಹಾಸಭಾದ ಕಾರ್ಯದರ್ಶಿ ಸಾಗರನಹಳ್ಳಿ ನಟರಾಜು, ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿ ಚಂದ್ರಪ್ಪ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಭಾರತಿ ಹಿತೇಶ್, ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷೆ ಮಮತಾ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಂದ್ರಶೇಖರ ಬಾಬು, ತಾಲೂಕು ವೀರಶೈವ ನೌಕರರ ಸಂಘದ ಅಧ್ಯಕ್ಷ ದಯಾನಂದ್, ಕಾರ್ಯದರ್ಶಿ ಕೆಎಂ ರವೀಶ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಾಂತರಾಜು, ನಿಜಾನಂದ ಮೂರ್ತಿ ಇನ್ನಿತರರು ಉಪಸ್ಥಿತರಿದ್ದರು. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ತುಮಕೂರಿನಲ್ಲಿ ರಾಜ್ಯಮಟ್ಟದ ಯೋಗ ಶಿಕ್ಷಕರ ಪ್ರಶಿಕ್ಷಣ ಶಿಬಿರಗಳನ್ನು ಆಯೋಜಿಸಿದೆ. ತುಮಕೂರು ನಗರದ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಈ ತಿಂಗಳ 5 ರಿಂದ 5 ದಿನಗಳ ಕಾಲ ರಾಜ್ಯಮಟ್ಟದ ಯೋಗ ಶಿಕ್ಷಕರ ಪ್ರಶಿಕ್ಷಣ ಶಿಬಿರ ಏರ್ಪಡಿಸಿದೆ. ಸಮಿತಿ ಅಧ್ಯಕ್ಷ ಸಿವಿ ಮಹಾದೇವಿಯ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಹನುಮಂತಪುರದ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯ ಪತಂಜಲಿ ಯೋಗ ಮಂದಿರದಲ್ಲಿ ಶಿಬಿರ ಏರ್ಪಡಿಸಿದ್ದು ಹಿರಿಯ ಯೋಗಪಟುಗಳು ಭಾಗವಹಿಸುವವರು ಎಂದರು. ಪ್ರಾಂತ ಮಟ್ಟದ 41ನೇ ಯೋಗ ಪ್ರಶಿಕ್ಷಣ ಶಿಬಿರ, ಮಾತೆಯರ ಯೋಗ ಪ್ರಶಿಕ್ಷಣ ಶಿಬಿರ, ವೃತ್ತಿಪರರ ಯೋಗ ಪ್ರಶಿಕ್ಷಣ ಶಿಬಿರ, ಯುವ ಯೋಗ ಶಿಬಿರ, ಹಿರಿಯ ನಾಗರಿಕರ ಯೋಗ ಶಿಬಿರ, ಚಿಕಿತ್ಸಾತ್ಮಕ ಯೋಗ ಶಿಬಿರ ಹಾಗೂ 4ನೇ ಅಂತಾರಾಷ್ಟೀಯ ಯೋಗ ಪ್ರಶಿಕ್ಷಣ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. 1980ರಲ್ಲಿ ತುಮಕೂರಿನಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಆರಂಭವಾಯಿತು. 36 ವರ್ಷಗಳಿಂದ ನಿರಂತರವಾಗಿ ಉಚಿತವಾಗಿ ಸಾರ್ವಜನಿಕರಿಗೆ ಯೋಗಾಭ್ಯಾಸ ತರಬೇತಿ ನೀಡಲಾಗುತ್ತಿದೆ. ಪ್ರತಿದಿನ ನಗರದಲ್ಲಿ 5 ಕಡೆ ಯೋಗ ತರಬೇತಿ ನೀಡಲಾಗುತ್ತಿದೆ ಎಂದು ಸಿವಿ ಮಹದೇವಯ್ಯ ಹೇಳಿದರು. ಹನುಮಂತಪುರದಲ್ಲಿ 3 ಅಂತಸ್ತಿನ ಪತಂಜಲಿ ಯೋಗ ಮಂದಿರ ನಿರ್ಮಿಸಲಾಗಿದೆ. ಇಲ್ಲಿ ಯೋಗಾಭ್ಯಾಸ ಧ್ಯಾನಕ್ಕೆ ಪ್ರತ್ಯೇಕ ವ್ಯವಸ್ಥೆ ಇದೆ ಎಂದರು. ವೃತ್ತಿಪರರಿಗೆ ಅಂದ್ರೆ ಯಾರು ಡಾಕ್ಟರ್ಸ್, ಇಂಜಿನಿಯರ್ಸ್, ವ್ಯಾಪಾರಸ್ಥರು ಪ್ರತಿಯೊಂದು ವೃತ್ತಿ ಮಾಡುವ ಸಮಯಕ್ಕೆ ಅನುಸರಿಸುವಂತಹ ವೃತ್ತಿಪರರಿಗೆ ಒಂದು ಶಿಕ್ಷಣ ಮತ್ತು ಯುವಕ ಯುವಕರಿಗೆ ಒಂದು ಶಿಕ್ಷಣ. ಆಮೇಲೆ ಹಿರಿಯ ನಾಗರಿಕರಿಗೆ ಅಂದ್ರೆ ನನಗೆ ನಾನು 35 ವರ್ಷದಿಂದ ಮಾಡ್ತಿದ್ದಂತ ಅಭ್ಯಾಸ ಇವತ್ತು ನನಗೆ ಮಾಡೋಕ್ಕಾಗಲಿಲ್ಲ, ಅವತ್ತಿನ ಸ್ಥಿತಿ ಇವತ್ತಿಲ್ಲ, ಹಂಗಾಗಿ ನಮ್ಮಂತವ್ರಿಗೆ ಒಂದು ಶಿಕ್ಷಣ. ಆಮೇಲೆ ಕಾಯಿಲೆಗಳು ಬಂದಂತ ಯಾವಾಗಲ ಪ್ರಕೃತಿ ಚಿಕಿತ್ಸೆಗಳು ಏನೇನು ಮಾಡಬೇಕು ಅನ್ನೋದನ್ನ ಅಭ್ಯಾಸ ಮಾಡುವಂತ ಒಂದು ಶಿಕ್ಷಣ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರುವಂತ 40 ಜನ ಫಾರಿನರ್ಸ್ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಒಂದು ಕಡೆ ಅವ್ರು ಇಂಗ್ಲೀಷಲ್ಲಿ ಮಾಡಬೇಕಾಗಿದೆ, ಅದಕ್ಕೆ ಒಂದು ಶಿಕ್ಷಣ ಮಾಡ್ತಾ ಇದ್ದೀವಿ. ಈ ರೀತಿ 7 ವಿಭಾಗದಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಸಮಿತಿ ಪ್ರಧಾನ ಕಾರ್ಯದರ್ಶಿ ಸುರೇಶ್, ಖಜಾಂಜಿ ಎನ್ಎಸ್ ಮಹೇಶ್, ಮೂಡಲಗಿರಿಯಪ್ಪ, ವೇಣುಗೋಪಾಲ್, ತ್ಯಾಗರಾಜ್ ಸುದ್ದಿಗೋಷ್ಠಿಯಲ್ಲಿದ್ದರು. ಜೀವನದಲ್ಲಿ ಆದರ್ಶ ದಂಪತಿಗಳಾಗಿ ಬದುಕುವುದು ಸರ್ವಶ್ರೇಷ್ಠ ಎಂದು ಹುಳಿಯಾರಿನಲ್ಲಿ ಡಾ ಯತೀಶ್ವರ ಸ್ವಾಮೀಜಿ ತಿಳಿಸಿದ್ದಾರೆ. ವೇದಿಕೆಗಳಲ್ಲಿ ಆದರ್ಶ ದಂಪತಿಗಳಾಗಿರುವುದಕ್ಕಿಂತ ಸಮಾಜದಲ್ಲಿ ಆದರ್ಶ ದಂಪತಿಗಳಾಗಿ ಬಾಳುವುದು ಮುಖ್ಯ ಎಂದು ಕುಪ್ಪೂರು ಕ್ಷೇತ್ರದ ಡಾ ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಹುಳಿಯಾರಿನ ಕೋಡಿಪಾಳ್ಯದ ಸೇವಾಲಾಲ್ ಸದನದಲ್ಲಿ ಸುರಕ್ಷಾ ಅಂಗವಿಕಲರ ಸಂಸ್ಥೆಯಿಂದ ಏರ್ಪಡಿಸಿದ್ದ ಆದರ್ಶ ದಂಪತಿ ಸ್ಪರ್ಧೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ, ಸತಿಪತಿಗಳಲ್ಲೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಗಂಗೆ ಎನ್ನುವಂತೆ ಸತಿಪತಿಗಳಿಬ್ಬರು ಬಡತನ ಬರಲಿ ಸಿರಿತನ ಇರಲಿ, ಉನ್ನತ ಶಿಕ್ಷಣ ಇರಲಿ ಇಲ್ಲದಿರಲಿ, ಇಬ್ಬರು ದುಡಿಯಲಿ ಯಾರಾದರೊಬ್ಬರು ದುಡಿಯಲಿ, ಮೇಳು ಕೀಳೆಂಬ ಭೇದವಿಲ್ಲದೆ ಇಬ್ಬರು ಸಮಾನರು ಎಂದು ಸಂಸಾರ ನಡೆಸಬೇಕಿದೆ. ಸಣ್ಣಪುಟ್ಟ ಜಗಳಕ್ಕೆ ನ್ಯಾಯಾಲಯದ ಕಟಕಟೆ ಹತ್ತದೆ ಒಬ್ಬರಿಗೊಬ್ಬರು ತ್ಯಾಗದ ಮನೋಭಾವ ಬೆಳೆಸಿಕೊಳ್ಳಬೇಕಿದೆ.
ಬಹು ಮುಖ್ಯವಾಗಿ ಪರಸ್ಪರ ಗೌರವ ಇಟ್ಟುಕೊಂಡು ಸಂಸಾರ ನಡೆಸಿದರೆ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಲು ಸಾಧ್ಯ ಎಂದು ಸಲಹೆ ನೀಡಿದರು. ಅಂಧರ ಬಾಳಿಗೆ ಬೆಳಕಾಗುವ ನಿಟ್ಟಿನಲ್ಲಿ ಸುರಕ್ಷಾ ಅಂಗವಿಕಲರ ಸಂಸ್ಥೆಯ ಸಹಾಯಾರ್ಥ ಆದರ್ಶ ದಂಪತಿ ಸ್ಪರ್ಧೆ ಏರ್ಪಡಿಸಿರುವುದು ಮನರಂಜನೆಯ ದೃಷ್ಟಿಯಿಂದ ಆದರ್ಶಮಯ ಕಾರ್ಯಕ್ರಮ. ಹಾಗಾಗಿ ಸ್ಪರ್ಧೆಯಲ್ಲಿ ಗೆದ್ದವರು ಮಾತ್ರ ಆದರ್ಶ ದಂಪತಿ, ಸೋತವರು ಆದರ್ಶ ದಂಪತಿಯಲ್ಲ ಎನ್ನುವ ಮನೋಭಾವ ಬೇಡ. ಸಂಸಾರದಲ್ಲಿ ಸತಿಪತಿಯ ಮಧ್ಯೆ ಹೊಂದಾಣಿಕೆ ಇರಬೇಕು, ಜೊತೆಗೆ ಅತ್ತೆ ಸೊಸೆಯಲ್ಲಿ ಹೊಂದಾಣಿಕೆ ಬೇಕು, ಸೊಸೆ ಅತ್ತೆಯನ್ನು ತನ್ನ ತಾಯಿಯಂತೆ ಪ್ರೀತಿ ಮಾಡಬೇಕು ಎಂದರು. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ವೈಸಿ ಸಿದ್ದರಾಮಯ್ಯ, ಮಹಾಲಿಂಗಪ್ಪ, ಸುರಕ್ಷಾ ಅಂಗವಿಕಲರ ಸಂಸ್ಥೆಯ ಶ್ರೀನಿವಾಸ್, ಸೇವಾಲಾಲ್ ಇದ್ರು. ಡಾಬಸ್ಪೇಟೆಯ ಬಳಿ ಕಾರನ್ನು ಟೇರಿಸಿಡಿದು ಅಪಘಾತವಾಗಿ ಚಾಲಕ ಮೃತಪಟ್ಟಿದ್ದಾರೆ. ದಾಬಸ್ಪೇಟೆ ಬಳಿ ಕಾರು ಅಪಘಾತವಾಗಿ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ದಾಬಸ್ಪೇಟೆಯಿಂದ ತುಮಕೂರು ಕಡೆಗೆ ಬರುತ್ತಿದ್ದ ವರ್ಣಾ ಕಾರಿನ ಚಕ್ರ ಸಿಡಿದು ಚಾಲಕ ನಿಯಂತ್ರಣ ತಪ್ಪಿ ಡ್ರೈವರ್ ಮೇಲೆತ್ತಿ ಎದುರಿನಿಂದ ಬರುತ್ತಿದ್ದ ಕೋಳಿಗಳನ್ನು ಸಾಗಿಸುತ್ತಿದ್ದ ಕ್ಯಾಂಟರ್ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಚಾಲಕ 20 ವರ್ಷದ ಸಾದಿಕ್ ಪಾಷಾ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಹೊಸ ನಿಜ್ಗಳ್ ಬಳಿ ಸಂಭವಿಸಿದೆ. ಅಪಘಾತ ಕಾರಣ ಹೆದ್ದಾರಿಯಲ್ಲಿ ಸುಮಾರು ಇನ್ನು ಘಟನೆಗೆ ಸಂಬಂಧ ರಾಷ್ಟೀಯ ಹೆದ್ದಾರಿ 4ರಲ್ಲಿ ಸುಮಾರು 15 ನಿಮಿಷ ಸಂಚಾರಿ ದಟ್ಟಣೆಯಾಗಿತ್ತು. ಸ್ಥಳಕ್ಕಾಗಮಿಸಿದ ಸಂಚಾರಿ ಪೊಲೀಸರು ರಸ್ತೆ ಸಂಚಾರ ತಿಳಿಗೊಳಿಸಿದ್ರು. ನಂತರ ಮೃತದೇಹವನ್ನು ದಾಬಸ್ಪೇಟೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಯಿತು. ಕ್ಯಾಂಟರ್ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ನೆಲಮಂಗಲ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಮಾಹಿತಿ ನೀಡದೆ ಗ್ರಾಮಸಭೆ ಕರೆದ ಕುಣಿಗಲ್ ತಾಲೂಕಿನ ತರೆದಕುಪ್ಪೆ ಪಿಡಿಒ ವಿರುದ್ಧ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮಸಭೆಗೆ ಜನಪ್ರತಿನಿಧಿಗಳನ್ನು ಹಾಗೂ ಗ್ರಾಮಸ್ಥರನ್ನು ಆಹ್ವಾನಿಸದೆ ಏಕಪಕ್ಷೀಯವಾಗಿ ಸಭೆ ನಡೆಸಲು ಮುಂದಾದ ಪಿಡಿಒ ಚಂದ್ರಹಾಸ ಅವರ ಸರ್ವಾಧಿಕಾರಿ ಕ್ರಮ ಖಂಡಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು ತೀವ್ರ ತರಾಟೆ ತೆಗೆದುಕೊಂಡ ಪರಿಣಾಮ ಸಭೆಯಲ್ಲಿ ಗದ್ದಲ ಕೋಲಾಹಲ ಉಂಟಾಗಿ ಸಭೆ ಮುಂದೂಡಲಾಯಿತು. ಇಂಥ ಪ್ರಸಂಗ ಕುಣಿಗಲ್ ತಾಲೂಕಿನ ತೆರೆದಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದ್ದು ವಿವಿಧ ವಸತಿ ಯೋಜನೆ, ಸ್ವಚ್ಛ ಭಾರತ್ ಮಿಷನ್, ನರೇಗಾ ಯೋಜನೆ ಹಾಗೂ ನಿವೇಶನ ರಹಿತರು ಮತ್ತು ವಸತಿ ರಹಿತರಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುವ ಹಾಗೂ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಸಂಬಂಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುದ್ದಹನುಮಮ್ಮ ಅಧ್ಯಕ್ಷತೆಯಲ್ಲಿ ಇಲ್ಲಿನ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಗ್ರಾಮಸಭೆ ಕರೆಯಲಾಗಿತ್ತು. ಸಭೆ ಪ್ರಾರಂಭವಾಗುತ್ತಿದ್ದಂತೆ ಸದಸ್ಯರಾದ ಕೆಆರ್ ಹರೀಶ್, ಎಸ್ಪಿ ದಯಾನಂದ್, ಟಿಎನ್ ಸತೀಶ್, ಜಿಡಿ ನಾರಾಯಣ್, ಯಶೋಧಮ್ಮ, ಶಾಂತಮ್ಮ ಮಾತನಾಡಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಚಂದ್ರಹಾಸ ಅವರ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡಿದರು. ಯಾವುದೇ ಗ್ರಾಮ ಸಭೆ ನಡೆದರೂ ಆ ಸಭೆಗೆ ಜನಪ್ರತಿನಿಧಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ವಾರದ ಮುಂಚಿತವಾಗಿ ಮಾಹಿತಿ ನೀಡಿ ಸಭೆಗೆ ಆಹ್ವಾನಿಸಬೇಕೆಂಬ ನಿಯಮವಿದೆ. ಆದರೆ ಆ ನಿಯಮವನ್ನ ಪಿಡಿಒ ಚಂದ್ರಹಾಸ ಗಾಳಿಗೆ ತೂರಿದ್ದಾರೆ. ಯಾವೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಅಥವಾ ಗ್ರಾಮಸ್ಥರಿಗಾಗಲಿ ಸಭೆ ನಡೆಯುವ ಬಗ್ಗೆ ಮಾಹಿತಿ ನೀಡದೆ ಏಕಪಕ್ಷೀಯವಾಗಿ ಗ್ರಾಮಸಭೆ ಕರೆದಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪಿಡಿಒ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಇದರಿಂದ ಕಸಿವಿಸಿಕೊಂಡ ಪಿಡಿಒ ಚಂದ್ರಹಾಸ ಸಭೆಯನ್ನು ರದ್ದುಪಡಿಸಿ ಅಲ್ಲಿಂದ ತೆರಳಿದ್ರು. ಸಭೆ ಕರೆದು ಯಾವುದೇ ಚರ್ಚೆ ನಡೆಸದೆ ಏಕಾಏಕಿ ಸಭೆ ಮುಂದೂಡಿದ ಪಿಡಿಒ ಚಂದ್ರಹಾಸ ಅವರ ಧೋರಣೆ ಖಂಡಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿದ್ರು. ಬಳಿಕ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್, ಪಿಡಿಒ ಅವರ ಬೇಜವಾಬ್ದಾರಿತನದಿಂದಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನರ ಸಮಸ್ಯೆ ಬಗೆಹರಿಯುತ್ತಿಲ್ಲ. ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆಸಲಾದ ವಿಷಯಗಳನ್ನು ನಡಾವಳಿ ಪುಸ್ತಕದಲ್ಲಿ ನಮೂದಿಸದೆ ಅವರಿಗೆ ಇಷ್ಟ ಬಂದ ಹಾಗೆ ಬರೆದುಕೊಳ್ಳುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಂದು 35 ಜನ ನಮ್ಮೂರಲ್ಲಿ ಹೋಗಿ ಫೋಟೋ ತೆಗೆಸಿ 35 ಜನದಲ್ಲಿ ಇವ್ರು ಮಾಡಿದ್ದು ಬರೀ 6 ಜನ ಮಾಡ್ತಾರೆ. ಯಾಕ್ರಿ ಮಾಡ್ಲಿಲ್ಲ ಅಂದ್ರೆ ಇವತ್ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತಂದ್ಬಿಟ್ಟು ಹೀಗೆ ಆರ್ಥಿಕ ವರ್ಷ 2016-17 ಮುಗ್ದೋಯ್ತು. 17-18 ಬಂದಿದೆ ಆಲ್ರೆಡಿ. ನಾವು ಆಲ್ರೆಡಿ 4 ತಿಂಗಳು ಕ್ರಾಸ್ ಆಗೋಗಿದೆ. 4 ತಿಂಗಳು ಆದ್ಮೇಲೆ ಇವತ್ತು ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ಗ್ರಾಮ ಸಭೆ ಮಾಡ್ತಾರೆ. ಇವತ್ತು ಪೋಸ್ಟ್ಪೋನ್ ಆಯ್ತು. ಇವ್ರು ಯಾವ್ದು ತರದ ಮುಂದಾಲೋಚನೆ ಇಲ್ಲ, ಏನಿಲ್ಲ. ಇವ್ರಿಗೆ ಏಕಪಕ್ಷವಾಗಿ ಇವ್ರು ಹೆಂಗ್ ಬೇಕಂಗ್ ಮಾಡ್ಕೊಂಡು ಹೋಗ್ತಾರೆ ಇವ್ರ ಕೆಲಸನ. ಪಿಡಿಒ ಚಂದ್ರಹಾಸ ಅಂತ ಸರ್. ಇದೊಂದೇ ಪಂಚಾಯತ್ ಬೇರೆ ಪಂಚಾಯತ್ ಆಲ್ರೆಡಿ ಒಂದು ಲೆಟರ್ ಕೊಟ್ಟೆ. ಆ ಇವರು ಅವರು ಯಾವ್ದೇ ತರದ ಮೇಲೆ ಇದುವರೆಗೂ ಇವ್ರ ಮೇಲೆ ಕ್ರಮ ವಹಿಸಿಲ್ಲ. ಪಂಚಾಯತಿ ಬಂದು ಇನ್ಸ್ಪೆಕ್ಷನ್ ಮಾಡಿಲ್ಲ, ಏನು ಮಾಡಿಲ್ಲ. ಜನಗಳು ನಮ್ಮನ್ ಕೇಳ್ತಾರೆ ಹೊರತು ಪಿಡಿಒರ್ನ ಯಾರನ್ನ ಕೇಳಕ್ಕಲ್ಲ. ನಾವು ಪಿಡಿಒರ್ ಕೇಳಿದ್ರೆ ನಮ್ ಪಿಡಿಒ ಅವರು ಸಂಪರ್ಕಕ್ಕೆ ಸಿಗಲ್ಲ. ಜನಗಳು ನಮ್ಮನ್ ಬೈತಾ ಇದಾರೆ ನೋಡಿ, ಇಲ್ಲಿ ಹೆಂಗ್ ಬೈತಾ ಇದಾರೆ ಜನಗಳು. ಇವ್ರ ಸಂಪರ್ಕಕ್ಕೆ ಸಿಗಲ್ಲ.
ನಾನು ಹೇಳಿದೀನಿ, ಒಂದು ತಿಂಗಳಿಂದ ಹೇಳಿದೀನಿ, ಒಂದು ತಿಂಗಳಿಂದ ಹೇಳಿದೀನಿ. ನೋಡ್ರಿ ಸರ್, ಗ್ರಾಮ ಸಭೆ ನಡೆಸಬೇಕು ಅಂತಂದ್ರೆ ಪ್ರತಿಯೊಂದು ಲೈನ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಹೇಳಿ, ಪ್ರತಿಯೊಂದು ಇಲಾಖೆಯಲ್ಲಿ ಏನೇನು ಮಾಹಿತಿ ಸಿಗುತ್ತೆ ಜನಗಳಿಗೆ. ದೊಡ್ಡದಾಗಿ ಗ್ರಾಮ ಸಭೆ ನಡೆಸಬೇಕು ಈ ಸರಿ. ಲಾಸ್ಟ್ ಇಯರ್ ಅಂತೂ ಸರಿಯಾಗಿ ನಡೆಸಲಿಲ್ಲ, ಈ ವರ್ಷ ಏನಾದರೂ ಸರಿಯಾಗಿ ನಡೆಸಿ ಲೈನಿಂಗ್ ಡಿಪಾರ್ಟ್ಮೆಂಟ್ ಮಾಡಿಸಿ. ಲೈನಿಂಗ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ಆಯಾ ಇಲಾಖೆಯಲ್ಲಿ ಏನೇನು ಸವಲತ್ತುಗಳು ಸಿಗ್ತವೆ ಈ ಆರ್ಥಿಕ ವರ್ಷದಲ್ಲಿ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತವ್ರು ಸಿಗ್ಲಿ ಅಂತವ್ರಿಗೆ ಏನು ಯಾವುದನ್ನು ಮಾಡಲ್ಲ. ಒಟ್ಟಾರೆ ಗ್ರಾಮ ಪಂಚಾಯತಿ ಪಿಡಿಒ ನಡವಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಮುಂದೆ ಇದು ಯಾವ ತಿರುವು ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕು. ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಹೋಬಳಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಶ್ರೀನಿವಾಸ ಮೂರ್ತಿ ಚಾಲನೆ ನೀಡಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಮಣ್ಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ 1,87,84,000 ರೂಪಾಯಿ ವೆಚ್ಚದಲ್ಲಿ ಡಾಂಬರ್ ರಸ್ತೆಗೆ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಬಹುದಿನಗಳ ಕನಸಾಗಿದ್ದ ಮಣ್ಣೆಯಿಂದ ಕನ್ನುವಳ್ಳಿ ಗ್ರಾಮದವರಿಗೆ ಡಾಂಬರ್ ರಸ್ತೆ ನಿರ್ಮಾಣವಾಗುತ್ತಿರುವುದು ಈ ಭಾಗದ ನಾಗರಿಕರಲ್ಲಿ ಸಂತಸ ತಂದಿದೆ. ಗ್ರಾಮಾಂತರ ಪ್ರದೇಶದ ನಾಗರಿಕರು ತಮ್ಮ ವೈಯಕ್ತಿಕ ವೈಮನಸ್ಸು ಬಿಟ್ಟು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ, ಕುಡಿಯುವ ನೀರು ಇನ್ನಿತರ ಸೌಲಭ್ಯ ಪಡೆಯುವತ್ತ ಗಮನಹರಿಸಬೇಕು. ನಾನು ಅಂದು ನೀಡಿದ್ದ ಭರವಸೆಯನ್ನ ಇಂದು ಈಡೇರಿಸುವ ಅವಕಾಶ ದೊರೆತಿದೆ ಎಂದರು. ಆಗಲಿಲ್ಲವಾದರೂ ಕೂಡ ಏನು ನಾನು ನನ್ನ ಚುನಾವಣೆಗೆ ಬಂದ ಕ್ಷಣದಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಅಹವಾಲನ್ನು ಇಟ್ಟಿದ್ದೇನೆ. ಆ ಅಹವಾಲನ್ನ ಪೂರೈಸೋದಕ್ಕೆ ನಾನು 4 ವರ್ಷ ಯಾಕೆಂತಂದ್ರೆ ಇಲ್ಲಿ ಬಹಳಷ್ಟು ಅಡಚಣೆಗಳಿದ್ದು ರಸ್ತೆ ಅಗಲ ಮತ್ತು ಕನ್ವಳ್ಳಿ ಮತ್ತು ಹಿಂದೆ. ತಾಲೂಕು ಪಂಚಾಯಿತಿ ಸದಸ್ಯ ನಾಗಭೂಷಣ್ ಮಾತನಾಡಿ, ಕಣ್ಣುವಳ್ಳಿ ಗ್ರಾಮ ಮಣ್ಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಾಮಾನ್ಯ ಗ್ರಾಮ. ನಮ್ಮ ವ್ಯಾಪ್ತಿಯ ಗ್ರಾಮದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಜನಪ್ರತಿನಿಧಿಗಳ ಸಹಕಾರದಿಂದ ಉತ್ತಮ ಅಭಿವೃದ್ಧಿ ಕಾರ್ಯಗಳಾಗುತ್ತಿರುವುದು ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಿಗೆ ಪಕ್ಷಾತೀತವಾಗಿ ಮುಂದಾಗುತ್ತೇವೆ ಎಂದರು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಪುಷ್ಪಾವತಿ, ಮಣ್ಣೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುತ್ತುರಾಜ್, ತಾಲೂಕು ಪಂಚಾಯಿತಿ ಸದಸ್ಯರಾದ ಅನಿತಾ ತ್ಯಾಗರಾಜು, ಗೋವಿನಹಳ್ಳಿ ಶಿವಣ್ಣ, ಪಾರ್ಥರಾಜು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗುರುಪ್ರಕಾಶ್ ಇತರರು ಇದ್ದರು. ಮೊಬೈಲ್ ಇಂಟರ್ನೆಟ್ನಿಂದ ಯುವಜನ ದಾರಿ ತಪ್ಪುತ್ತಿದ್ದಾರೆ ಎಂದು ಸಿನಿಮಾ ನಿರ್ದೇಶಕ ಲಿಂಗದೇವರು ಹೇಳಿದ್ದಾರೆ. ಜಿಯೋ ಸಿಮ್ ಫ್ರೀ ನೀಡಿ ನಾಗರಿಕ ಸಮಾಜವನ್ನು ದಾರಿ ತಪ್ಪಿಸುವ ಮೂಲಕ ಇಂಟರ್ನೆಟ್ನಿಂದ ದಾಳಿ ಆಗುತ್ತಿದೆ ಎಂದು ಸಿನಿಮಾ ನಿರ್ದೇಶಕ ಬಿಎಸ್ ಲಿಂಗದೇವರು ಆತಂಕ ವ್ಯಕ್ತಪಡಿಸಿದರು. ಚಿಕ್ಕನಾಯಕನಹಳ್ಳಿಯ ರೋಟರಿ ಕನ್ವೆನ್ಷನ್ ಹಾಲಿನಲ್ಲಿ 4ನೇ ವರ್ಷದ ಪದವಿ ಪ್ರಧಾನ ಸಮಾರಂಭ ಉದ್ಘಾಟಿಸಿ ಮಾತನಾಡುತ್ತಾ, ರೋಟರಿ ಸಂಸ್ಥೆ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಡುವುದರ ಜೊತೆಗೆ ಉತ್ತಮ ಸಮಾಜ ಸೇವೆಯ ಪ್ರತೀಕವಾಗಿದೆ. ಇಂತಹ ಸಂಸ್ಥೆಯ ಸದುದ್ದೇಶದಿಂದ ಮೇಕಿಂಗ್ ಎ ಡಿಫರೆನ್ಸ್ ಎಂಬ ಅರ್ಥ ಲೋಗೋ ಬಿಡುಗಡೆಯಾಗಿರುವುದು ಇವತ್ತಿನ ಕಾಲಮಾನಕ್ಕೆ ಪ್ರಸ್ತುತವಾದುದು ಎಂದರು. ರೋಟರಿ ಸಂಸ್ಥೆಯಿಂದ ಡಿಜಿಟಲ್ ಕ್ರಾಂತಿಯ ಬಗ್ಗೆ ಯುವ ಪಡೆಗೆ ಜಾಗೃತಿ ನೀಡುವಂತಹ ಕೆಲಸ ಕೂಡ ಅಗತ್ಯವಾಗಿದೆ. ಪದವಿ ಪೂರ್ವ ಶಿಕ್ಷಣದಲ್ಲಿ ಮಕ್ಕಳ ಉತ್ತೀರ್ಣ 3% ಕುಸಿತ ಇಂಟರ್ನೆಟ್ನಿಂದಾಗಿ ಎಂಬುದು ಸಮೀಕ್ಷೆಯಿಂದ ತಿಳಿದಿದೆ ಎಂದರು. ರೋಟರಿ ಪಿಡಿಜಿ ಬದ್ರನಾಥ್ ಆರ್ ಪದವಿ ಪ್ರದಾನ ನೀಡಿ ಮಾತನಾಡುತ್ತಾ, ಸ್ಥಳೀಯ ರೋಟರಿ ಸಂಸ್ಥೆ ಸದಸ್ಯರ ಸಂಖ್ಯೆ ಸೀಮಿತಗೊಳಿಸದೆ ಅದು ವಿಷಾದನೀಯ. ಸೇವಾ ಮನೋಭಾವ ಇಂತಹವರನ್ನು ಸದಸ್ಯರನ್ನಾಗಿ ಪಡೆದು ಇನ್ನೂ ಹೆಚ್ಚಿನ ಸೇವೆಗೆ ಅವಕಾಶ ನೀಡಬೇಕು. ಭಾರತ ಪೋಲಿಯೋ ಮುಕ್ತ ರಾಷ್ಟವಾಗಿದ್ದರೂ ನೆರೆ ರಾಷ್ಟಗಳಲ್ಲಿ ಪರಿಪೂರ್ಣವಾಗಿ ಕಳೆದು ಹೋಗಿಲ್ಲ, ಮತ್ತೆ ಬಂದರೂ ಬರಬಹುದು. ಹೀಗಾಗಿ ನೆರೆ ರಾಷ್ಟಗಳಲ್ಲಿ ಕೂಡ ಪೋಲಿಯೋ ಮುಕ್ತವಾಗಿಸಲು ನಾವು ನೀವೆಲ್ಲರೂ ಕೈಜೋಡಿಸೋಣ, ಸಹಕರಿಸಿ ಎಂದರು. ಜನರ ಸೇವೆ, ಒಂದು ಪಬ್ಲಿಕ್ ಇಮೇಜ್, ಒಂದು ನಿಮ್ಮ ಸಾಧನೆ ಆಗಲಿ, ಒಂದು ನಿಮ್ಮ ಪ್ರೋಗ್ರಾಮ್ಸ್ ಆಗಲಿ, ಅದನ್ನ ನಮಗೆ ತುಂಬಾ ಇಷ್ಟ ಆಯ್ತು. ಇನ್ನೊಂದು ನನ್ನ ಇಲ್ಲಿ ಪರ್ಮಾಣ ಪಡೆಯಲು ನಮ್ಮ ನಾಗರಾಜ್ ಅವರು ಯಾವುದೇ ಒಂದು ಡಿಸ್ಟ್ರಿಕ್ಟ್ಗೆ ಇಲ್ಲಿಂದ ಅಲ್ಲಿ ಬರ್ತಾರೆ ಪ್ರತಿ ಸಲ. ಮಿಲಿಟರಿ ಶಿವಣ್ಣ ನೂತನ ಅಧ್ಯಕ್ಷರಾಗಿ ಪದವಿ ಸ್ವೀಕರಿಸಿ ಮಾತನಾಡುತ್ತಾ, ಈ ಸಂಸ್ಥೆ ಶಿಕ್ಷಣ ಸಂಸ್ಥೆ ತೆರೆದು 1,000 ಮಕ್ಕಳಿಗೆ ದಾರಿದೀಪವಾಗಿದೆ. ಇಂತಹ ಸಂಸ್ಥೆಯನ್ನು ಇನ್ನಷ್ಟು ಶಕ್ತಿಯುತಗೊಳಿಸುವುದು ನನ್ನ ಉದ್ದೇಶವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಿಲಿಟರಿ ಶಿವಣ್ಣ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು.
ಅದಕ್ಕೋಸ್ಕರ ಹೆಚ್ಚಿನ ನಾನು ನೇರವಾಗಿ ಮಾಡ್ಕೊಡ್ತೇನೆ. ನಾನು 1983 ನಾನು ರೋಟರಿ ಕ್ಲಬ್ನಲ್ಲಿ ಇಲ್ಲಿ ಕೆಲಸ ಮಾಡಿದ್ದೆ. ಆ ಕೆಲಸದಲ್ಲಿ ನಮ್ಮ ಗುರುಗಳಾದ ನಾರಾಯಣಗೌಡರು ದಾಸರು ಮನೆಯವರು ಮೈಸೂರಿನ ಕಾಲದಲ್ಲಿ ಮುಂದೆ ರೋಟರಿ ಕ್ಲಬ್ನಲ್ಲಿ ಒಂದು ಸ್ವಲ್ಪ ಸಹಾಯ ಮಾಡಬೇಕಪ್ಪ ನಿಮ್ಮ ಸಹಾಯ ಮಾಡಬೇಕು ಅಂತ ಬಂದರು. ನಾವೇನು ಬಂದಿದ್ದೆ ರೋಟರಿ ಮೆಂಬರ್ ಆಗಿ ಅವರ ಜಿಲ್ಲಾ ವಲಯದ ಕಾರ್ಯದರ್ಶಿ ಬಿಳಿಗೆರೆ ಶಿವಕುಮಾರ್, ಅಸಿಸ್ಟೆಂಟ್ ಗವರ್ನರ್ ಜಿಆರ್ ಮಹೇಶ್, ಎಂ ದೇವರಾಜ್, ಎಂವಿ ನಾಗರಾಜರಾವ್, ಅನುಪಮ ನಾಗರಾಜು, ಕಾರ್ಯದರ್ಶಿ ನರಸಿಂಹಮೂರ್ತಿ ಎನ್, ಸಿಎಸ್ ಪ್ರದೀಪ್ ಕುಮಾರ್, ಕೆ ಪ್ರಕಾಶ್, ಸಿಎಸ್ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ನೆಲಮಂಗಲದ ಸೋಲೂರು ಹೋಬಳಿಯ ವಿವಿಧ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಸೋಲೂರು ಹೋಬಳಿಯ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹೋಬಳಿಯ ಎಲ್ಲಾ ಸರ್ಕಾರಿ ಶಾಲೆಯ 4ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೂ ನೋಟ್ಬುಕ್ ವಿತರಣಾ ಸಮಾರಂಭ ನಡೆಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪದ್ಮಾ ಹನುಮಂತರಾಜು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗದಂತೆ ಲೇಖನ ಸಾಮಗ್ರಿ ಹಾಗೂ ಶಾಲಾ ಬ್ಯಾಗ್ಗಳನ್ನು ವಿತರಿಸುವ ಸಲುವಾಗಿ ಸರ್ಕಾರೇತರ ಸಂಸ್ಥೆಗಳ ಸಹಾಯ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ನೆರವಿನಿಂದ ಸೋಲೂರು ಹೋಬಳಿಯ ಎಲ್ಲಾ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿತರಿಸುತ್ತಿದ್ದೇವೆ ಎಂದರು. ಟೆಕ್ಸಸ್ ಕಂಪನಿಯ ಸತೀಶ್ ಮಾತನಾಡಿ, ಸೀಸ ಆದಾಯ ಮೂಲದಿಂದ 1984 ಸಂಸ್ಥೆ ಸಾಮಾಜಿಕವಾಗಿ ಹಲವಾರು ಕಾರ್ಯಗಳನ್ನು ರಾಜ್ಯಾದ್ಯಂತ ಮಾಡುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಯೋಜನೆಗಳನ್ನು ಕೈಗೊಳ್ಳುತ್ತೇವೆ ಎಂದರು. ಏನ್ ಗೊತ್ತಾ ಸರ್, ಇವು ಆಲ್ಮೋಸ್ಟ್ ಇವಾಗ ನಾವು 1 ತಿಂಗಳಿಂದ ಇದನ್ನೆಲ್ಲ ಮಾಡ್ಕೊಂಡಿದ್ದು, ಅದ್ರ ಪ್ರಕಾರ ಇವತ್ತು ರಾಮನಗರದ ಮುಗಿಸ್ಕೊಳ್ತಾ ಇದೀವಿ. ಸೊ ಮುಂದಿನ ವಾರಗಳಲ್ಲಿ ಇವಾಗ ಒಂದು ಮೈಸೂರಲ್ಲಿದೆ, ತುಮಕೂರಿದೆ, ಮತ್ತೆ ಹಾವೇರಿ ಇದೆ. ಸೊ ಇದೇ ರೀತಿ ನೆಕ್ಸ್ಟ್ ಇನ್ನು 1 ತಿಂಗಳವರೆಗೂ ನಾವೆಲ್ಲ ಕಾರ್ಯಕ್ರಮ. ನಿಮ್ಮ ಸಂಸ್ಥೆಯಿಂದ ಬೇರೆ ಇನ್ನೇನೇನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ? ಬೇರೆ ರೀತಿಯಿಂದ ನಾವು ಎಲ್ಲ ಸೋಷಿಯಲ್ ಸರ್ವಿಸ್ ಮಾಡ್ತಿರ್ತೀವಿ. ಇದು ಒಂದು ಫಸ್ಟ್ ಇದು. ನೆಕ್ಸ್ಟ್ ಇನ್ನೇನು ಮಾಡ್ತೀವಿ, ಗಿಡ ನೆಡೋದು. ಸೋಲೂರು ವ್ಯಾಪ್ತಿಯ ಗುಡೇಮಾರನಹಳ್ಳಿ, ಮೋಟಗನಹಳ್ಳಿ, ಹಕ್ಕಿನಾಳು, ಕೋಡ್ಲೂರು ಹೀಗೆ ಒಟ್ಟು 32 ಶಾಲೆ ಮಕ್ಕಳಿಗೆ ನೋಟ್ ಪುಸ್ತಕ, ಬ್ಯಾಗ್, ಲೇಖನ ಸಾಮಗ್ರಿ ವಿತರಿಸಲಾಯಿತು. ಟೆಕ್ಸಸ್ ಕಂಪನಿಯ ಪ್ರವೀಣ್, ನರೇಂದ್ರ, ಫೈರೋಸ್, ಸ್ವಾತಿ, ಪ್ರಾಚಿ, ಕರ್ವೆಯ ಚನ್ನಗಂಗಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀನಾರಾಯಣ್, ಗಂಗರಾಜು, ಗೋರೂರು ಶ್ರೀನಿವಾಸ್ ಇತರರು ಇದ್ದರು. ಮೂಲಭೂತ ಸೌಲಭ್ಯಗಳಿಲ್ಲದೆ ನಮ್ಮ ಗ್ರಾಮದಲ್ಲಿ ಜನರು ಪರದಾಡುತ್ತಿದ್ದಾರೆ, ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದಾರೆ ಎಂದು ಹುಳಿಯಾರು ಹೋಬಳಿ ವೈಎಸ್ ಪಾಳ್ಯದ ಜನ ಸಂಕಷ್ಟ ತೋಡಿಕೊಂಡಿದ್ದಾರೆ. ಸರಿಯಾದ ಚರಂಡಿ ಇಲ್ಲ, ಇರೋ ಚರಂಡಿ ಕ್ಲೀನ್ ಮಾಡೋಲ್ಲ, ಕುಡಿಯುವ ನೀರಿಲ್ಲ, ಒಂದು ಕಂಬಕ್ಕೆ ವಿದ್ಯುತ್ ಇದ್ದರೆ ಮತ್ತೊಂದು ಕಂಬಕ್ಕೆ ಬೀದಿ ದೀಪ ಇಲ್ಲ. ಯಾಕೆ ಸ್ವಾಮಿ ಇಷ್ಟೊಂದು ನಿರ್ಲಕ್ಷ್ಯ? ಇಲ್ಲಿರೋರೆಲ್ಲ ಮುಸಲ್ಮಾನರು ಅನ್ನೋದು ತಾನೇ ನಿಮ್ಮ ಮಲತಾಯಿ ಧೋರಣೆಗೆ ಕಾರಣ ಎಂದು ಹುಳಿಯಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೈಎಸ್ ಪಾಳ್ಯದ ನಿವಾಸಿಗಳು ಪ್ರಶ್ನಿಸಿದ್ದಾರೆ. ಊರಿಗೆ ಕಾಲಿಟ್ಟರೆ ಚರಂಡಿಯ ದುರ್ನಾತ ಸ್ವಾಗತ ಕೋರುತ್ತದೆ. ಇಡೀ ಊರಿಗೆ ಇರೋದೇ 3 ಕಡೆ ಚರಂಡಿ, ಅದು ಕಾಟಾಚಾರಕ್ಕೆ ಮಾಡಿರುವ ಚರಂಡಿ. ಇನ್ನು ಈ ಚರಂಡಿ ತುಂಬಿ 6-7 ತಿಂಗಳು ಕಳೆದರೂ ಕ್ಲೀನ್ ಮಾಡೋಲ್ಲ, ಪರಿಣಾಮ ಸೊಳ್ಳೆಗಳ ಆಶಯ ತಾಣವಾಗಿ ರೋಗ ರುಜಿನಿಗಳಿಗೆ ಕಾರಣವಾಗಿದೆ. ತಿಂಗಳಾನುಗಟ್ಟಲೆ ಕೊಳಚೆ ಕಟ್ಟಿಕೊಂಡ ಪರಿಣಾಮ ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಚರಂಡಿಯೇ ಈ ಗತಿಯಾದರೆ ಗ್ರಾಮದಲ್ಲಿ ನೈರ್ಮಲ್ಯ ಕಾಪಾಡಿರೋ ಬಗ್ಗೆ ಕೇಳೋದೇ ಬೇಡ ಬಿಡಿ. ಊರಿನ ಮಧ್ಯೆ ಕಸಕಡ್ಡಿ, ಪ್ಲಾಸ್ಟಿಕ್ ಹೀಗೆ ತ್ಯಾಜ್ಯ ವಸ್ತುಗಳು ಬಿದ್ದಿದ್ರೂ ಗ್ರಾಮ ಪಂಚಾಯಿತಿ ಸ್ವಚ್ಛ ಮಾಡಿಲ್ಲ. ಊರಿನ ತುಂಬಾ ವಿದ್ಯುತ್ ಕಂಬಗಳಿದ್ದರೂ ಕೆಲವು ಕಂಬಗಳಿಗೆ ಮಾತ್ರ ಬೀದಿ ದೀಪದ ಭಾಗ್ಯ. ಇವು ಕೊಟ್ಟರೆ ಮತ್ತೆ ಹೊಸ ಬಲ್ಬ್ ಹಾಕಲು 5-6 ತಿಂಗಳು ಕಾಯಲೇಬೇಕು. ಇನ್ನು ಕುಡಿಯುವ ನೀರಿನ ವಿಚಾರಕ್ಕೆ ಹೋದರೆ ಅದು ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ. ಯಾವ ಸಿಸ್ಟಮ್ಗಳಿಗೂ ಸರಿಯಾಗಿ ಕೊಳಾಯಿಗಳಿಲ್ಲ, ಇದ್ದರೂ ನಲ್ಲಿಗಳಿಲ್ಲ. ಇಲ್ಲಿನ 50 ಮನೆಗಳಿಗೆ ಇಲ್ಲಿಯವರೆಗೂ ಪೂರೈಸಲಾಗುತ್ತಿದ್ದ ಕೊಳವೆ ಬಾವಿಯಲ್ಲಿ ನೀರು ಕಡಿಮೆಯಾಗಿದೆ. ಹಾಗಾಗಿ ಗ್ರಾಮದಲ್ಲಿ ನೀರಿನ ಆಹಾಕಾರ ಎದುರಾಗಿದೆ. ಇರುವ 2 ಕೈ ಪಂಪ್ಗಳಲ್ಲಿ ಒಂದಕ್ಕೆ ಮೋಟಾರ್ ಅಳವಡಿಸಿಕೊಡಿ ಎಂದು ಗೋಗರಿದ್ರೂ ಅಧಿಕಾರಿಗಳು ಕೇಳಿಸಿಕೊಳ್ಳುತ್ತಿಲ್ಲ. ಹೀಗೆ ಗ್ರಾಮಸ್ಥರು ಸಮಸ್ಯೆಗಳ ಸುರಿಮಳೆಯನ್ನೇ ಸುರಿಸಿದ್ರು. ಸರ್, ನಾವು ಇಲ್ಲಿ ವಾಸ ಇದೀವಿ, ನಮ್ಮ ಮನೆ ಕಟ್ಕೊಂಡಿಲ್ಲಿ. ಉಳಿಯಾರ ಪಂಚಾಯತಿಗೂ ಅರ್ಜಿ ಕೊಟ್ಟು, ತಾಲೂಕು ಪಂಚಾಯತಿಗೆ ಅರ್ಜಿ ಕೊಟ್ಟರು, ಯಾರು ಸಮಸ್ಯೆ ಬಗೆಹರಿಸಕ್ಕೆ ಯಾರೂ ಬಂದಿಲ್ಲ. ನೀರೆಲ್ಲ ನಿಂತು ಕೊಂತು ವಾಸನೆ ಹೊಡಿತಿದೆ, ಸೊಳ್ಳೆಗಳು ಮನೆ ಬಾಗಿಲು ಬಿಚ್ಚಕ್ಕೆ ಕೊಡಲ್ಲ. ಇಲ್ಲಿ ನಮಗೆ ಭಾರಿ ತೊಂದರೆ ಆಗಿದೆ. ನಾವು ಅರ್ಜಿ ಕೊಟ್ಟು 1 ವರ್ಷ ಆದರೂ ಯಾರು ಯಾವ ಆಫೀಸರು ಬರಲಿಲ್ಲ, ಯಾರು ತನಿಖೆನೂ ಮಾಡಲಿಲ್ಲ. ಕಳಪೆ ಕಾಮಗಾರಿ ಮಾಡಿಬಿಟ್ಟು ನೀರೆಲ್ಲ ಇಲ್ಲಿ ಪಣೆ ಪಕ್ಕಕ್ಕೆ ಬಿಟ್ಟು ಭಾರಿ ಅನಾಹುತ ಆಗ್ತಿದೆ. ಊರಲ್ಲಿ 1-2-3 ಜನಕ್ಕೆ ಡೆಂಗು ಜ್ವರನೂ ಬಂದಿದೆ. ಇಲ್ಲಿ
ಭಾರಿ ಸಮಸ್ಯೆ ಆಗಿದೆ. ದಯವಿಟ್ಟು ಇದನ್ನು ಪರಿಶೀಲಿಸಿ, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದು ಪರಿಶೀಲನೆ ಮಾಡಿ ಚರಂಡಿ ವ್ಯವಸ್ಥೆಗೆ ಏನಾರ ಅನುಕೂಲ ಮಾಡ್ಕೊಳ್ಬೇಕಂತ ಕೇಳ್ಕೊಂತೀನಿ. ಒಟ್ಟಾರೆ ಇಡೀ ಗ್ರಾಮ ಮೂಲ ಸೌಲಭ್ಯದಿಂದ ವಂಚಿತವಾಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹೀಗೆ ಎಲ್ಲರಿಗೂ ಮನವಿ ಸಲ್ಲಿಸಿದ್ರೂ ಯಾರೊಬ್ಬರೂ ಇತ್ತ ತಲೆ ಹಾಕಿ ನೋಡುತ್ತಿಲ್ಲ. ಗ್ರಾಮ ಪಂಚಾಯಿತಿ ಹಣ ಇಲ್ಲಿ ದುರ್ಬಳಕೆಯಾಗಿದೆ ಎಂದರೂ ತನಿಖೆಗೆ ಬರುತ್ತಿಲ್ಲ. ಮೇಲ್ವರ್ಗದವರ ಒಂದೇ ಒಂದು ಫೋನ್ ಕರೆಗೆ ಸ್ಪಂದಿಸುವ ಅಧಿಕಾರಿಗಳಿಗೆ ಬಡವರ ಗೋಳು ಕೇಳದಾಗಿದೆ. ಅಭಿವೃದ್ಧಿಯಲ್ಲೂ ಜಾತಿ ಧರ್ಮದ ತಾರತಮ್ಯ ಮಾಡದೆ ನಾವು ಮನುಷ್ಯರು ಎಂದು ಪರಿಗಣಿಸಿ ಸಮಸ್ಯೆ ಪರಿಹರಿಸಿ ಎಂದು ಕೇಳಿಕೊಂಡಿದ್ದಾರೆ. ತ್ಯಾಮಗೊಂಡುವಿನಲ್ಲಿ 6.5 ಲಕ್ಷ ರೂಪಾಯಿ ವೆಚ್ಚದ ಸಮುದಾಯ ಶೌಚಾಲಯ ಉದ್ಘಾಟನೆಯಾಯಿತು. ನೆಲಮಂಗಲ ತಾಲೂಕು ತ್ಯಾಮಗೊಂಡುವಿನಲ್ಲಿ ಪ್ರೇರಕ ಟ್ರಸ್ಟ್ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ 6.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸಮುದಾಯ ಶೌಚಾಲಯಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳು ಚಾಲನೆ ನೀಡಿದರು. ಇಡೀ ದೇಶಾದ್ಯಂತ ಸ್ವಚ್ಛತಾ ಆಂದೋಲನ ದೇಶದ ನಾಗರಿಕರಲ್ಲಿ ಅರಿವನ್ನು ಮೂಡಿಸುವಂತಾಗಿದೆ. ಆರೋಗ್ಯ, ನೈರ್ಮಲ್ಯ, ಸ್ವಚ್ಛತೆ ಮನುಷ್ಯನ ಜೀವನದಲ್ಲಿ ಪ್ರಮುಖ ಅಂಶಗಳಾಗಿರಬೇಕು. ನಮ್ಮ ಟ್ರಸ್ಟ್ನಿಂದ ಸಾಮಾಜಿಕ ಕಳಕಳಿಯಿಂದ ಸಮುದಾಯ ಶೌಚಾಲಯಕ್ಕೆ ಮುಂದಾಗಿದ್ದೇವೆ ಎಂದು ಪ್ರೇರಕ ಟ್ರಸ್ಟ್ನ ಮಂಜುನಾ ತಿಳಿಸಿದರು. ನಾವು ಈ ತ್ಯಾಮಗೊಂಡದಲ್ಲಿ ನಾವು ಸ್ತೋಯ ಅಂತ ಒಂದು ಸಂಸ್ಥೆ, ಪ್ರೇರಕ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, ಎರಡು ಜೊತೆ ಸೇರಿಕೊಂಡು ಗ್ರಾಮ ಪಂಚಾಯತಿ ಸಹಭಾಗಿತ್ವದಲ್ಲಿ ಇಂಟಗ್ರೇಟೆಡ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಪ್ರೋಗ್ರಾಮ್ ಲಾಂಚ್ ಮಾಡಿದ್ದೀವಿ, ಇದು ಆಲ್ರೆಡಿ 1.5 ವರ್ಷ ಆಗಿದೆ. ಇದರಲ್ಲಿ ನೀರು ಮತ್ತು ಸಮಗ್ರ ನೀರು ಮತ್ತು ನೈರ್ಮಲ್ಯ ಯೋಜನೆ. ಸೊ ಇದಾದರೆ ಇದರಲ್ಲಿ ಮೇನ್ 4 ಫೋಕಸ್ ಏರಿಯಾ. ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರನ್ನ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಪುಷ್ಪಾವತಿ, ತಾಲೂಕು ಪಂಚಾಯಿತಿ ಸದಸ್ಯರಾದ ಅನಿತಾ ತ್ಯಾಗರಾಜ್, ಅನಸೂಯ ಹನುಮಂತರಾಜು, ಆರೋಗ್ಯ ಕೇಂದ್ರದ ವಿನೂತ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಮುಖಂಡರಾದ ಮಹಿಮಣ್ಣ, ಅಂಜಿನಮೂರ್ತಿ ಭಾಗವಹಿಸಿದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.